ಹಾಯ್ ಸ್ನೇಹಿತರೆ ಎಲ್ಲರಿಗೂ ಜಾಯಿಂಟ್ ಟು ಲರ್ನಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಕ್ಲಾಸಲ್ಲಿ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳ ಹುದ್ದೆಗಳಿಗೆ ಕೆ ಪಿ ಎಸ್ ಸಿ ಅವರು ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡಿದರು ಅದರ ಜೊತೆಗೆ ರೀಸೆಂಟಾಗಿ ಇಂಟರ್ವ್ಯೂ ಕೂಡ ಕಂಡಕ್ಟ್ ಮಾಡಿ ಆಲ್ರೆಡಿ ಇಂಟರ್ವ್ಯೂ ಕೂಡ ಮುಗಿಸಿದ್ದಾರೆ ಸೊ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇವತ್ತಿನ ಕ್ಲಾಸ್ನಲ್ಲಿ ಒಂದು ಪ್ರೊಬ್ಯಾಬಲ್ ಕಟ್ ಆಫ್ ಅಂಕಗಳು ಪ್ರೊಬ್ಯಾಬಲ್ ಕಟ್ ಆಫ್ ಅಂಕಗಳು ಹಾಗೆ ಅದರ ಒಂದು ಪ್ರೊಬಾಬಲ್ ರಿಸಲ್ಟ್ ಡೇಟನ್ನು ಪ್ರೊಬಾಬಲ್ ರಿಸಲ್ಟ್ ಡೇಟನ್ನು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ ಸೊ ಕ್ಲಾಸನ್ನು ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಒಂದು ನೋಟ್ ಇದೆ ಏನು ನೋಟ್ ಅಂತಂದರೆ ಯಾವುದೇ ಅಂಕಗಳು ಇವತ್ತಿನ ಕ್ಲಾಸಲ್ಲಿ ಏನು ಡಿಸ್ಕಷನ್ ಮಾಡ್ತೀವಲ್ವೋ ಅದು ಯಾವುದೂ ಫೈನಲ್ ಇರೋಲ್ಲ ಕೇವಲ ಒಂದು ಪ್ರೊಬ್ಯಾಬಲ್ ಆಗಿರುತ್ತೆ ಅಂದರೆ ಸಂಭವನೀಯ ಕಟ್ ಆಫ್ ಅಂಕಗಳು ಆಗಿರುತ್ತೆ ಸೊ ಕೆ ಪಿ ಎಸ್ ಸಿ ಅವರು ಬಿಟ್ಟ ಮೇಲೇ ಎಲ್ಲನೂ ಫೈನಲ್ ಆಗುತ್ತೆ ಅಲ್ಲಿತನೂ ಕೇವಲ ಗೆಸ್ ಇರುತ್ತೆ ಅಷ್ಟೇ ಅದು ಯಾವುದು ಫೈನಲ್ ಅಲ್ಲ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಕಟ್ ಆಫ್ ಡಿಪೆಂಡ್ಸ್ ಆನ್ ಕಟ್ ಆಫ್ ಅಂಕಗಳು ತುಂಬ ಒಂದು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ಸ್ ಆಗಿರುತ್ತೆ ತುಂಬ ಒಂದು ಫ್ಯಾಕ್ಟರ್ಸ್ ಅದು ಯಾವುದೇ ಎಕ್ಸಾಮ್ ಆಗಿರ್ಬೋದು ತುಂಬ ಒಂದು ಫ್ಯಾಕ್ಟರ್ಸ್ ಮೇಲೆ ಕಟ್ ಆಫ್ ಡಿಪೆಂಡ್ಸ್ ಆಗುತ್ತೆ ಸೊ ಒಂದೇದು ಕೆಟಗರಿ ಯಾವ ಒಂದು ಕೆಟಗರಿಗೆ ಈಚ್ ಕೆಟಗರಿಗೆ ಡಿಫ್ರೆಂಟ್ ಕಟ್ ಆಫ್ ಅಂಕಗಳು ಇರುತ್ತೆ ಫ್ರಮ್ ಶೆಡ್ಯೂಲ್ ಕ್ಯಾಸ್ಟಿಂದ ಜನರಲ್ ಮೆರಿಟ್ವರ್ಗೂ ಜನ್ರಲ್ ಮೆರಿಟ್ವರೆಗೂ ಡಿಫ್ರೆಂಟ್ ಕಟ್ ಆಫ್ ಅಂಕಗಳು ಇರುತ್ತೆ ಅದೇ ರೀತಿ ರಿಸರ್ವೇಶನ್ ಅದರ ಜೊತೆಗೆ ಇವನ್ ಕನ್ನಡ ಮೀಡಿಯಂ ರೂರಲ್ ಹೈದರಾಬಾದ್ ಕರ್ನಾಟಕ ಈ ರೀತಿ ಇದ್ದಾಗ ಪ್ರತಿಯೊಂದು ರಿಸರ್ವೇಶನ್ ಇದ್ದಾಗ ಡಿಫ್ರೆಂಟ್ ಕಟ್ ಆಫ್ ಅಂಕಗಳು ಇರುತ್ತೆ ಹಾಗೆ ರಿಟರ್ನ್ ಮಾರ್ಕ್ಸ್ ಆಫ್ಟರ್ ಡಿಡಕ್ಟಿಂಗ್ ನೆಗೆಟಿವ್ ಮಾರ್ಕ್ಸ್ ಏನು ಅಂತಂದರೆ ನಾವು ಫೋರ್ ಹಂಡ್ರೆಡ್ಗೆ ರಿಟರ್ನ್ ಮಾರ್ಕ್ಸ್ ಇರುತ್ತೆ ಫೋರ್ ಹಂಡ್ರೆಡ್ಗೆ ನೆಗೆಟಿವ್ ಮಾರ್ಕಿಂಗನ್ನು ತೆಗೆದ ಮೇಲೆ ನೆಗೆಟಿವ್ ಆದಮೇಲೆ ನೆಗೆಟಿವ್ ಮಾರ್ಕಿಂಗನ್ನು ತೆಗೆದ ಮೇಲೆ ಏನು ಬರುತ್ತಲ್ವೋ ಅದು ತುಂಬ ಹ್ಯೂಸ್ ರೋಲನ್ನು ಪ್ಲೇ ಮಾಡುತ್ತೆ ರಿಟರ್ನ್ ಮಾರ್ಕ್ಸ್ ಫೈನಲ್ ಲಿಸ್ಟಲ್ಲಿ ಅಥವಾ ಕಟ್ ಆಫ್ ಅಂಕ ಗೊತ್ತಾಗಬೇಕು ಅಂತಂದರೆ ಅಥವಾ ಕಟ್ ಆಫನ್ನು ಕ್ಲಿಯರ್ ಮಾಡಬೇಕಾದ್ರೆ ರಿಟನ್ ಮಾರ್ಕ್ಸ್ ತುಂಬ ಒಂದು ಹ್ಯೂಸ್ ರೋಲನ್ನು ಪ್ಲೇ ಮಾಡುತ್ತೆ ಯಾಕೆ ಅಂತಂದರೆ ಫೋರ್ ಹಂಡ್ರೆಡ್ ಮಾರ್ಕ್ಸ್ಗೆ ರಿಟನ್ ಇತ್ತು ಫೋರ್ ಹಂಡ್ರೆಡ್ ಮಾರ್ಕ್ಸ್ಗೆ ರಿಟನ್ ಎಕ್ಸಾಮ್ ಇತ್ತಲ್ವ ಸೊ ಆ ಕಾರಣಕ್ಕಾಗಿ ರಿಟನ್ ಮಾರ್ಕ್ಸು ತುಂಬ ಒಂದು ಹ್ಯೂಸ್ ರೋಲನ್ನು ಪ್ಲೇ ಮಾಡುತ್ತೆ ಯಾಕಂದರೆ ಇಂಟರ್ವ್ಯೂ ಇದ್ದಿದ್ದು ಫಿಫ್ಟಿ ಮಾರ್ಕ್ಸ್ಗೆ ಇಂಟರ್ವ್ಯೂ ಇದ್ದಿದ್ದು ಫಿಫ್ಟಿ ಮಾರ್ಕ್ಸ್ಗೆ ರಿಟರ್ನ್ ಇದ್ದಿದ್ದು ಫೋರ್ ಹಂಡ್ರೆಡ್ ಮಾರ್ಕ್ಸ್ಗೆ ಸೊ ರಿಟರ್ನ್ ತುಂಬ ಒಂದು ಹ್ಯೂಜ್ ರೋಲನ್ನ ಪ್ಲೇ ಮಾಡುತ್ತೆ ಆಲ್ರೆಡಿ ರಿಟನ್ನಲ್ಲಿ ಯಾರಾದರೂ ತುಂಬ ಚೆನ್ನಾಗಿ ಸ್ಕೋರ್ ಮಾಡಿದವರು ಅವರೇನು ಆಲ್ಮೋಸ್ಟ್ ಫ್ರೀ ಮೈಂಡೆಡ್ ಆಗಿ ಒಂದು ಇಂಟರ್ವ್ಯೂವನ್ನು ಕೊಡ್ಬೋದಾಗಿರುತ್ತೆ ಯಾಕಂದರೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬೇರೆ ಇರುತ್ತೆ ಸೊ ಆ ಕಾರಣಕ್ಕಾಗಿ ರಿಟರ್ನ್ ಮಾರ್ಕ್ಸು ಎಸ್ಪೆಷಲಿ ನೆಗೆಟಿವ್ ಮಾರ್ಕ್ಸನ್ನು ತೆಗೀಬೇಕಾಗತ್ತೆ ಸ್ವಲ್ಪ ಜನ ತೆಗೆದಿರ್ತಾರೆ ಸ್ವಲ್ಪ ಜನ ತೆಗಿಯೋಕ್ಕೆ ಬರ್ತಿರಲ್ಲ ಅಥವಾ ಅವರು ಸೊ ಕನ್ಫ್ಯೂಸ್ ಆಗಿರ್ಬೋದು ಅಥವಾ ಏನೋ ಒಂದು ಪ್ರಾಬ್ಲಮ್ ಇರ್ಬೋದು ಆದರೆ ನೆಗೆಟಿವ್ ಮಾರ್ಕಿಂಗನ್ನು ಕಂಪಲ್ಸರಿ ಮಾಡ್ಕೋಬೇಕಾಗುತ್ತೆ ಅಂದರೆ ನೆಗೆಟಿವನ್ನು ತೆಗೀಬೇಕಾಗತ್ತೆ ತೆಗೆದ ಮೇಲೆ ಏನು ಬರುತ್ತಲ್ವ ಅದು ನಿಮ್ಮ ಒರಿಜಿನಲ್ ರಿಟರ್ನ್ ಮಾರ್ಕ್ಸ್ ಆಗಿರುತ್ತೆ ಅದರ ಜೊತೆಗೆ ಇಂಟರ್ವ್ಯೂ ಮಾರ್ಕ್ಸ್ ಇದರ ರಿಟರ್ನ್ ಮಾರ್ಕ್ಸ್ ಆದಮೇಲೆ ಇಂಟರ್ವ್ಯೂ ಮಾರ್ಕ್ಸ್ ಏನು ಬರುತ್ತೆ ಅದು ಕೂಡ ತುಂಬ ಒಂದು ಹ್ಯೂಜ್ ರೋಲನ್ನು ಪ್ಲೇ ಮಾಡುತ್ತೆ ಬಟ್ ತುಂಬ ಡಿಪೆಂಡ್ ಆಗೋದು ರಿಟರ್ನ್ ಮಾರ್ಕ್ಸ್ ತುಂಬ ಒಂದು ರಿ ಡಿಪೆಂಡ್ ಆಗುತ್ತೆ ತುಂಬ ಒಂದು ರಿಟರ್ನ್ ಮಾರ್ಕ್ಸ್ ಚೆನ್ನಾಗಿದ್ದರೆ ತುಂಬ ಒಂದು ಅಡ್ವಾಂಟೇಜಸ್ ಇರುತ್ತೆ ಹಾಗೆ ಹಾರಿಸಂಟಲ್ ರಿಸರ್ವೇಷನ್ ವರ್ಟಿಕಲ್ ರಿಸರ್ವೇಷನ್ ಇದು ಕೂಡ ತುಂಬ ಒಂದು ಇದು ನಮಗೆ ಗೊತ್ತಾಗಲ್ಲ ಯಾಕೆ ಅಂತಂದರೆ ಯಾರು ಒಳಗಡೆ ಏನಂತಾರೆ ಅಲ್ಲಿ ಒಳಗಡೆ ಅಲಾಟ್ಮೆಂಟಲ್ಲಿ ಗೊತ್ತಾಗುತ್ತಿದ್ದು ಅಲಾಟ್ಮೆಂಟಲ್ಲಿ ಹಾರಿಜೆಂಟಲ್ ಮತ್ತು ವರ್ಟಿಕಲ್ ರಿಸರ್ವೇಷನ್ ಫಾರ್ ಎಕ್ಸಾಂಪಲ್ ಒಬ್ಬ ಪರ್ಸನ್ ಇದ್ದಾನೆ ಅಂತ ಅನ್ಕೊಳ್ಳೋಣ ಯಾವ ಕೆಟಗರಿಯಲ್ಲಿ ಅವನು ಇಂಟರ್ವ್ಯೂ ಬಂದಿರುತ್ತೆ ಅಂತ ಗೊತ್ತಾಗಲ್ಲ ಯಾವ ಕೆಟಗರಿಯಲ್ಲಿ ಇಂಟರ್ವ್ಯೂ ಬಂದಿರುತ್ತೆ ಅಂತ ಗೊತ್ತಾಗಲ್ಲ ಯಾಕಂದರೆ ಇಲ್ಲಿ ಹಾರಿಜೆಂಟಲ್ ರಿಸರ್ವೇಷನ್ ಮತ್ತು ವರ್ಟಿಕಲ್ ರಿಸರ್ವೇಷನ್ ಕೂಡ ಇರುತ್ತೆ ಇದರ ಜೊತೆಗೆ ನಂಬರ್ ಆಫ್ ಪೋಸ್ಟ್ ನಂಬರ್ ಆಫ್ ಪೋಸ್ಟು ಪ್ಲಸ್ ಇನ್ನೊಂದೇನು ಅಂತಂದರೆ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಎಕ್ಸಾಮ್ಗೆ ಅಪಿಯರ್ ಆದವರು ನಂಬರ್ ಆಫ್ ಪೋಸ್ಟ್ ಜಾಸ್ತಿ ಇದ್ದರೆ ನಂಬರ್ ಆಫ್ ಪೋಸ್ಟ್ ಜಾಸ್ತಿ ಇದ್ದರೆ ಮುನ್ನೂರ ಒಂಬತ್ತು ಪೋಸ್ಟ್ ಇದ್ದರೆ ಸೊ ನಂಬರ್ ಆಫ್ ಪೋಸ್ಟ್ ಜಾಸ್ತಿ ಇದ್ದು ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಕಡಿಮೆ ಇತ್ತು ಅಂತಂದರೆ ತುಂಬ ಅಡ್ವಾಂಟೇಜಸ್ ಇರುತ್ತೆ ಕಟ್ ಆಫ್ ಅಂಕಗಳು ಕಮ್ಮಿ ನಿಂದಿರುವಂಥ ಚಾನ್ಸಸ್ ಇರುತ್ತೆ ನಂಬರ್ ಆಫ್ ಪೋಸ್ಟ್ ಜಾಸ್ತಿ ಇದ್ದು ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಕಮ್ಮಿ ಇದ್ದರೆ ಇವೆಲ್ಲ ಪ್ಯಾರಾಮೀಟರ್ಸು ಕಟ್ ಆಫ್ ಅಂಕಗಳನ್ನು ಡಿಸೈಡ್ ಮಾಡುತ್ತೆ ಸೊ ಇವಾಗ ನೆಕ್ಸ್ಟ್ ನೋಡೋಣ ರಿಸಲ್ಟ್ ಯಾವಾಗ ಅಂತ ಕೂಡ ಅದು ಕೊನೆಗೆ ಡಿಸ್ಕಷನ್ ಮಾಡೋಣ ಯಾವಾಗ ರಿಸಲ್ಟ್ ಬರಬಹುದು ಅಂತ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ ಒಂದು ಅಂದಾಜಾಗಿ ಯಾವಾಗ ಬರ್ಬೋದು ಅಂತ ಹೇಳ್ಬೋದು ಅದು ಕೂಡ ಕೊನೆಗೆ ನೋಡೋಣ ಮೊದಲೇದಾಗಿ ನಾನ್ ಎಚ್ ಕೆ ನಾನ್ ಹೈದರಾಬಾದ್ ಕರ್ನಾಟಕದಲ್ಲಿ ಎಷ್ಟು ಕಟ್ ಆಫ್ ಅಂಕಗಳು ಇರಬಹುದು ಫೈನಲ್ ಲಿಸ್ಟಲ್ಲಿ ಅಂತ ನೋಡೋದಾದರೆ ಸೊ ಇದೇನು ಚಾರ್ಟ್ ಕಾಣ್ತಾ ಇದೆಯಲ್ವಾ ಎಲ್ಲ ಕ್ಯಾಟಗರೀಸ್ ಇಲ್ಲೊಂದು ಕಾಮನ್ ಆಗಿ ಒಂದು ಚಾರ್ಟ್ ರೂಪದಲ್ಲಿ ಕಟ್ ಆಫ್ ಅಂಕಗಳನ್ನು ಇದರಲ್ಲಿ ಕೊಟ್ಟಿದ್ದೀವಿ ಏನು ಅಂತಂದರೆ ಫಸ್ಟು ಜನರಲ್ ಮೆರಿಟ್ ಸೊ ಜನರಲ್ ಮೆರಿಟಿಂದ ನೋಡ್ಕೋದು ಬರೋಣ ಜನರಲ್ ಮೆರಿಟಲ್ಲಿ ನೋಡೋದಾದರೆ ಟೂ ತರ್ಟಿ ಫೈ ಜ ಇದು ಜನರಲ್ ಮೆರಿಟ್ ಒಮೆನ್ನು ಇದೇನಿದೆ ಅಲ್ವಾ ಇದು ವುಮೆನ್ನು ಇದು ಜನರಲ್ ಮೆರಿಟ್ ಪ್ಯೂರ್ ಜನರಲ್ಲು ಇದು ರೂರಲ್ಲು ಇದು ಕನ್ನಡ ಹೌದಲ್ವಾ ರೂರಲ್ಲು ಕನ್ನಡ ಬಟ್ ಇದರಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾದು ಇನ್ಕ್ಲೂಡ್ ಮಾಡಿಲ್ಲ ಫಿಸಿಕಲ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇನ್ಕ್ಲೂಡ್ ಮಾಡಿಲ್ಲ ಯಾಕಂತಂದರೆ ಅದು ಸ್ವಲ್ಪ ಗೆಸ್ ಕಷ್ಟ ಯಾಕೆ ಕಷ್ಟ ಅಂತಂದರೆ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಕಡಿಮೆ ಇರ್ ಕಡಿಮೆ ಇರ್ತಾರೆ ಸೊ ಈಚ್ ಪರ್ಸನ್ಸ್ದು ಮಾರ್ಕ್ಸ್ ಗೊತ್ತಾಗಲ್ವಲ್ಲ ಸೊ ಇದೊಂದು ಅಂದಾಜಾಗಿ ಹೇಳ್ಬೋದು ಬೇರೆದು ಬಟ್ ಇದು ಸ್ವಲ್ಪ ಅಂದಾಜಾಗಿ ಹೇಳೋಕೆ ಕಷ್ಟ ಆಗುತ್ತೆ ಸೊ ಇದನ್ನು ನೋಡೋಣ ನಾನ್ ಎಚ್ ಕೆ ದಲ್ಲಿ ಎಷ್ಟಿರುತ್ತೆ ಅಂದರೆ ಜಿ ಎಮ್ ಅಲ್ಲಿ ಫಸ್ಟು ಜಿ ಎಮ್ ಪ್ಯೂರ್ ಜನರಲ್ ಮೆರಿಟ್ ನಂದು ರೂರಲ್ಲೂ ಇಲ್ಲ ಕನ್ನಡಾನೂ ಇಲ್ಲ ಅಂತ ಯಾರಾದರೂ ಇದ್ದರೆ ಟೂ ತರ್ಟಿ ಫೈವ್ ರೇಂಜಲ್ಲಿ ಬರ್ಬೋದು ಟೂ ತರ್ಟಿ ಫೈವ್ ರೇಂಜಲ್ಲಿ ಇತ್ತು ಅಂತಂದರೆ ಒಂದು ಕಟ್ ಆಫ್ ಅಂಕಗಳು ಬರ್ಬೋದು ಇನ್ನು ಜಿ ಎಮ್ ಉಮೆನ್ನಲ್ಲಿ ಟೂ ಫಿಫ್ಟೀನ್ ಅಥವಾ ಟೂ ಟ್ವೆಂಟಿ ಇವಾಗ ಏನು ಮಾರ್ಕ್ಸ್ ನೋಡ್ತಾ ಇದ್ದೀರಲ್ವ ಇದಕ್ಕೆ ಪ್ಲಸ್ ಆರ್ ಮೈನಸ್ ಫೈ ಮಾರ್ಕ್ಸ್ ಅಂತ ಸ್ವಲ್ಪ ಅಂದ್ಕೊಳ್ಳಿ ಪ್ಲಸ್ ಇದಕ್ಕಿಂತ ಪ್ಲಸ್ ಫೈ ಅಥವಾ ಮೈನಸ್ ಫೈಯಲ್ಲಿ ಅಲ್ಲಿ ಹೆಚ್ಚು ಕಮ್ಮಿ ನಿಂತ್ಕೋಬೋದು ಬಟ್ ಎಕ್ಸಾಕ್ಟ್ ಇಷ್ಟೇ ನಿಂದಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಕಟ್ ಆಫ್ ಅಂಕಗಳು ಇಷ್ಟೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಹಾಗೆ ಜಿ ಎಮ್ ರೂರಲಲ್ಲಿ ಟೂ ಟ್ವೆಂಟಿ ಏಟು ಹಾಗೆ ಜಿ ಎಮ್ ಕನ್ನಡದಲ್ಲಿ ಟೂ ಥರ್ಟಿ ಮತ್ತು ಇನ್ನೊಂದೇನೆಂದರೆ ಕೆಲವೊಂದರಲ್ಲಿ ಪೋಸ್ಟ್ ಕಮ್ಮಿ ಇರುತ್ತೆ ಈಗ ರೂರಲಲ್ಲಿ ಜಿ ಎಮ್ ರೂರಲಲ್ಲಿ ಇಪ್ಪತ್ತೇಳು ಪೋಸ್ಟ್ ಇದೆ ಬಟ್ ಜಿ ಎಮ್ ಕನ್ನಡದಲ್ಲಿ ಕೇವಲ ಫೈ ಪೋಸ್ಟ್ ಇದೆ ಸೊ ಇದೆಲ್ಲ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ರೀತಿ ಅಂತಂದರೆ ಈಚ್ ಕ್ಯಾಟಗರಿ ಅಥವಾ ಒಂದು ನಂಬರ್ ಆಫ್ ಪೋಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಇನ್ನು ತರ್ಡ್ ವಿ ಇದಲ್ಲಿ ನೋಡೋಣ ಥರ್ಡ್ ವೀದಲ್ಲಿ ಟೂ ಥರ್ಟಿ ಫಾರ್ ಜಿ ಎಮ್ ಟೂ ಲೆವೆನ್ ಫಾರ್ ಜಿ ಎಮ್ ಉಮೆನ್ ಜಿ ಸಾರಿ ತ್ರೀ ಬಿ ವೆನ್ನು ಟೂ ಲೆವೆನ್ ತ್ರೀ ಬಿ ರೂರಲ್ಲು ಟೂ ಟ್ವೆಂಟಿ ಸಿಕ್ಸ್ ತ್ರೀ ಬಿ ಕನ್ನಡ ಟೂ ಟ್ವೆಂಟಿ ಸಿಕ್ಸ್ ತ್ರೀ ಎದಲ್ಲಿ ತ್ರೀ ಎಗೆ ಟೂ ಥರ್ಟಿ ಪ್ಯೂರ್ ತ್ರೀ ಎ ಇದ್ದರೆ ತ್ರೀ ಎ ವುಮೆನ್ ಇದ್ದರೆ ಟೂ ಲೆವೆನ್ ಎರಡು ನೂರ ಹನ್ನೊಂದು ಅಥವಾ ತ್ರೀ ಎ ರೂರಲ್ ಇದ್ದರೆ ಎರಡು ನೂರ ಇಪ್ಪತ್ತೈದು ಇನ್ನು ತ್ರೀ ಎ ಕನ್ನಡದಲ್ಲಿ ಸೀಟ್ಸ್ ಇಲ್ಲ ತ್ರೀ ಎ ಕನ್ನಡಗೆ ಸೀಟ್ಸ್ ಇಲ್ಲ ಇನ್ನು ಟು ಬಿಯಲ್ಲಿ ಟು ಬಿಯಲ್ಲಿ ಪ್ಯೂರ್ ಟು ಬಿ ಇದ್ದರೆ ಎರಡು ನೂರ ಎಪ್ಪತ್ತು ಟು ಬಿ ಮಹಿಳಾ ಮಹಿಳಾ ಮೀಸಲಾತಿ ಇದ್ದರೆ ಎರಡು ನೂರ ಐದರ ತನಕ ಬರ್ಬೋದು ಹಾಗೇ ಯಾರ್ದಾದ್ರೂ ರೂರಲ್ ರಿಸರ್ವೇಷನ್ ಇದ್ದರೆ ಎರಡು ನೂರ ಹದಿನಾರವರೆಗೂ ಬರ್ಬೋದು ಮತ್ತು ಟು ಬಿ ಇದಲ್ಲಿ ಕನ್ನಡ ಮೀಡಿಯಮಲ್ಲಿ ಸೀಟ್ಸ್ ಇಲ್ಲ ಟು ಬಿ ಕನ್ನಡಾಗೆ ಸೀಟ್ಸ್ ಇಲ್ಲ ಇನ್ನು ಟು ವೇದಲ್ಲಿ ನೋಡೋಣ ಟು ವೇದಲ್ಲಿ ನೋಡೋಣ ಟು ಎದಲ್ಲಿ ಟು ಟ್ವೆಂಟಿ ಪ್ಯೂರ್ ಟು ಎಗೆ ಟು ಎ ವುಮೆನ್ ಇದ್ದರೆ ಟು ನಾಟ್ ಫೈವ್ ಎರಡು ನೂರ ಐದು ಟು ಎ ರೂರಲ್ ಇದ್ದರೆ ಎರಡು ನೂರ ಹದಿನಾಲ್ಕು ಹಾಗೆ ಟೂ ಎ ಕನ್ನಡ ಇದ್ದರೆ ಎರಡು ನೂರ ಹನ್ನೆರಡರವರೆಗೂ ಬರಬಹುದು ಕೆಟಗರಿ ಒನ್ ಕೆಟಗರಿ ಒನ್ ಇದ್ದರೆ ಎರಡು ನೂರ ಹದಿನೈದು ಕೆಟಗರಿ ಒನ್ನಲ್ಲಿ ತುಂಬ ಸೀಟ್ಸ್ ಕಮ್ಮಿ ಇದೆ ಸೀಟ್ಸ್ ತುಂಬ ಕಮ್ಮಿ ಇದೆ ಹಾಗೆ ಕೆಟಗರಿ ಒನ್ ಉಮೆನ್ ಇದ್ದರೆ ಎರಡು ನೂರ ಐದರವರೆಗೂ ಬರ್ಬೋದು ಅಥವಾ ರೂರಲ್ ಇದ್ದರೆ ಎರಡು ನೂರ ಹತ್ತರವರೆಗೂ ಕೆಟಗರಿ ಒನ್ನಲ್ಲಿ ರೂರಲ್ ಇದ್ದರೆ ಟೂ ಟೆನ್ ವಿತ್ ಇಂಟರ್ವ್ಯೂ ಮಾರ್ಕ್ಸ್ ಇಂಟರ್ವ್ಯೂ ಮಾರ್ಕ್ಸ್ ಎಲ್ಲ ಸೇರಿ ಇಂಟರ್ವ್ಯೂ ಆನ್ ಆನ್ ಎವರೇಜ್ ಟ್ವೆಂಟಿ ಫೈ ಟು ಥರ್ಟಿ ಅಂತ ಅಂದ್ಕೊಂಡು ಟ್ವೆಂಟಿ ಫೈ ಟು ಥರ್ಟಿ ಮಾರ್ಕ್ಸ್ ಅಂತ ಅಂದ್ಕೊಂಡು ಮಾಡ್ಕೋಬೋದು ಆನ್ ಆ್ಯಂಡ್ ಎವ್ರೇಜ್ ತುಂಬ ಹೈಯೆಸ್ಟು ಇಲ್ಲ ತುಂಬ ಲೋಯೆಸ್ಟು ಇಲ್ಲ ಆನ್ ಆ್ಯಂಡ್ ಎವರೇಜ್ ಟ್ವೆಂಟಿ ಫೈವ್ ಟು ತರ್ಟಿ ಮಾರ್ಕ್ಸ್ ಅಂತ ಅಂದ್ಕೊಂಡು ಈ ರೇಂಜನ್ನು ಮಾಡಿರೋದು ಸೊ ಯಾವ ರೀತಿ ಇಂಟರ್ವ್ಯೂವನ್ನು ನೀವು ಆ್ಯಡ್ ಮಾಡಿದ್ರಿ ಅಂತ ಕೂಡ ಡೌಟ್ ಬರ್ಬೋದು ಆನ್ ಆ್ಯಂಡ್ ಎವರೇಜ್ ಟ್ವೆಂಟಿ ಫೈವ್ ಟು ಥರ್ಟಿ ಮಾರ್ಕ್ಸ್ ಅಂತ ಅಂದ್ಕೊಂಡು ಇದನ್ನು ಲಿಸ್ಟನ್ನು ಮಾಡಿರೋದು ಅಥವಾ ಚಾರ್ಟನ್ನು ಮಾಡಿರೋದು ಇನ್ನು ಕ್ಯಾಟಗರಿ ಒನ್ ಕನ್ನಡ ಮೀಡಿಯಮಲ್ಲಿ ಸೀಟ್ಸ್ ಇಲ್ಲ ನೋ ಸೀಟ್ಸು ಹಾಗೆ ಎಸ್ ಟಿಯಲ್ಲಿ ಎಸ್ ಟಿ ಟಿಯನ್ನು ನೋಡೋಣ ಇವಾಗ ಎಸ್ ಟಿ ಎಲ್ಲಿ ಎಷ್ಟು ನಿಂತ್ಕೋ ನಿಂತ್ಕೊಳ್ಳುತ್ತೆ ಅಂತ ಎಸ್ ಟಿಯಲ್ಲಿ ಪ್ರೊಬ್ಯಾಬಲ್ ಆಗಿ ಎರಡುನೂರ ಹದಿನೈದು ಜನ್ರಲ್ಗೆ ಎಸ್ ಟಿ ವುಮೆನ್ಗೆ ಎರಡುನೂರ ಐದು ಎಸ್ ಟಿ ರೂರಲ್ ಇದ್ದರೆ ಎರಡು ಎಂಟು ಎಸ್ ಟಿ ಕನ್ನಡಗೆ ಸೀಟ್ಸ್ ಇಲ್ಲ ಹಾಗೆ ಎಸ್ ಎಸ್ಸಿಯಲ್ಲಿ ಎಸ್ ಸಿ ಜನ್ರಲ್ಗೆ ಟೂ ಟೆನ್ ಎಸ್ ಸಿ ಪ್ಯೂರ್ ಎಸ್ ಸಿ ಇದ್ದು ವುಮೆನ್ ಇದ್ದರೆ ಟೂ ಹಂಡ್ರೆಡ್ ರೂರಲ್ ಇದ್ದರೆ ಟೂ ನಾಟ್ ಫೈ ಎಸ್ ಸಿ ರೂರಲ್ ಟೂ ನಾಟ್ ಫೈ ಹಾಗೆ ಎಸ್ ಸಿ ಕನ್ನಡ ಇದ್ದರೆ ಟೂ ನಾಟ್ ಫೈ ಎಷ್ಟು ಚಾರ್ಟನ್ನು ಬೇಕಾದರೆ ಒಂದು ಸಲ ವಿಡಿಯೋನ ಪಾಸ್ ಮಾಡಿ ಒಂದು ಸಲ ನೋಡ್ಕೊಳ್ಳಿ ಇನ್ನೊಂದು ಸಲ ಹೇಳ್ತೀನಿ ನೋಟ್ ಏನು ಅಂತಂದರೆ ಇದು ಫೈನಲ್ ಅಲ್ಲ ಇದು ಕೆ ಯಾಕಂದರೆ ಎಕ್ಸಾಕ್ಟಾಗಿ ಗೆಸ್ ಮಾಡೋಕ್ಕೆ ಯಾರ ಕಡೆಯಿಂದಲೂ ಸಾಧ್ಯ ಇಲ್ಲ ಕೇವಲ ಒಂದು ಪ್ರೊವಬಲ್ ಆಗಿರುತ್ತೆ ಕೇವಲ ಒಂದು ಗೆಸ್ ಆಗಿರುತ್ತೆ ಈ ರೇಂಜಲ್ಲಿ ಬರಬಹುದು ಅಂತ ಒಂದು ಗೆಸ್ ಇರುತ್ತೆ ಅಷ್ಟೇ ಅಷ್ಟು ಬಿಟ್ಟರೆ ಏನು ಫೈನಲ್ ಇರೋಲ್ಲ ಫೈನಲ್ ಏನಿದ್ರು ಕೆ ಪಿ ಎಸ್ ಸಿ ಅವರು ಬಿಟ್ಟ ಮೇಲೆ ಫೈನಲ್ ಆಗಿರುತ್ತೆ ಮುಂದೆ ನೋಡೋಣ ಎಚ್ ಕೆ ಎಲ್ ಏನಾದರೂ ಎಚ್ ಕೆ ಎಲ್ಲಿ ಏನಾಗುತ್ತೆ ಎಚ್ ಕೆ ಜಿ ಎಮ್ ಅಲ್ಲಿ ನೋಡೋದಾದರೆ ಜಿ ಎಮ್ ಟು ಟ್ವೆಂಟಿ ಫೈ ವಿತ್ ಇಂಟರ್ವ್ಯೂ ಮಾರ್ಕ್ಸ್ ಇರ್ ಸೇರಿ ಟು ಟ್ವೆಂಟಿ ಫೈ ಜಿ ಎಮ್ ನಿಂತ್ಕೋಬೋದು ಎಚ್ ಕೆ ಅಲ್ಲಿ ಎಚ್ ಕೆ ವುಮೆನ್ನಲ್ಲಿ ಎಚ್ ಕೆ ಜಿ ಎಮ್ ವುಮೆನ್ನಲ್ಲಿ ಟೂ ಟೆನ್ನು ಎಚ್ ಕೆ ಅಲ್ಲಿ ಜಿ ಎಮ್ ರೂರಲು ಟೂ ಟೂ ಟ್ವೆಂಟಿ ಯಾವುದು ಇದು ಎಚ್ ಕೆದು ಹೈದರಾಬಾದ್ ಕರ್ನಾಟಕದ ಒಂದು ಚಾರ್ಟನ್ನು ನೋಡ್ತಾ ನೋಡ್ತಾಯಿದ್ದೀರಾ ಟೂ ಟ್ವೆಂಟಿ ಯಾವುದು ಜಿ ಎಮ್ ರೂರಲ್ ಎಚ್ ಕೆ ಅಲ್ಲಿ ಇನ್ನು ಕನ್ನಡ ಮೀಡಿಯಮಲ್ಲಿ ಟೂ ಫಿಫ್ಟೀನು ಇನ್ನು ಅದಾದಮೇಲೆ ತ್ರೀ ಬಿ ಕೆಟಗರಿ ನೋಡೋಣ ತ್ರೀ ಬಿ ಯಲ್ಲಿ ನೋ ಸೀಟ್ಸ್ ತ್ರೀ ಬಿ ಜನರಲ್ಗೆ ಸೀಟ್ಸ್ ಇಲ್ಲ ತ್ರೀ ಬಿ ವುಮೆನ್ ಟು ನಾಟ್ ಏಯ್ಟು ತ್ರೀ ಬಿ ರೂರಲ್ ಎರಡು ನೂರ ಆರು ತ್ರೀ ಬಿ ಕನ್ನಡ ನೋ ಸೀಟ್ಸ್ ಸೀಟ್ಸ್ ಇಲ್ಲ ಹಾಗೆ ತ್ರೀ ಎದಲ್ಲಿ ನೋಡೋಣ ತ್ರೀ ಎದಲ್ಲಿ ಪ್ಯೂರ್ ತ್ರೀ ಎ ಜಿ ಎಮ್ ಇದ್ದರೆ ಟು ಟ್ವೆಂಟಿವರೆಗೂ ನಿಂತ್ಕೋಬೋದು ಯಾಕಂದರೆ ನಂಬರ್ ಆಫ್ ಸೀಟ್ಸ್ ಕಮ್ಮಿ ಇದೆ ಹಾಗೆ ಟೂ ನಾಟ್ ಸಿಕ್ಸ್ ಫಾರ್ ತ್ರೀ ಎ ವುಮೆನ್ ತ್ರೀ ಎ ರೂರಲ್ ಟು ನಾಟ್ ಸಿಕ್ಸು ತ್ರೀ ಎ ಕನ್ನಡಗೆ ಸೀಟ್ಸ್ ಇಲ್ಲ ನೋ ಸೀಟ್ಸ್ ಇನ್ನು ಟೂ ಬಿದಲ್ಲಿ ಟು ಬಿ ಜನರಲ್ಗೆ ಸೀಟ್ಸ್ ಇಲ್ಲ ಟೂ ಬಿ ವುಮೆನ್ಗೆ ಎರಡು ನೂರ ನಾಲ್ಕು ನಿಂತ್ಕೋಬೋದು ಟು ಬಿ ರೂರಲಲ್ಲಿ ಎರಡು ನೂರ ನಾಲ್ಕರವರೆಗೂ ನಿಂತ್ಕೋಬೋದು ಇನ್ನು ಟು ಬಿ ಕನ್ನಡಾಗೆ ಸೀಟ್ಸ್ ಇಲ್ಲ ಇನ್ನು ಟು ಎದಲ್ಲಿ ಟು ಎ ಜಿ ಎಮ್ಗೆ ಎರಡು ನೂರ ಹತ್ತರವರೆಗೂ ನಿಂತ್ಕೋಬೋದು ಟು ಎ ವುಮೆನ್ ಅವರು ವುಮೆನ್ ಯಾರಾದರೂ ಇದ್ದರೆ ಎರಡು ನೂರ ಮೂರರವರೆಗೆ ನಿಂತ್ಕೋಬೋದು ಕಟ್ ಆಫ್ ಹಾಗೆ ರೂರಲ್ ಟು ಎ ರೂರಲ್ಲು ಎರಡು ನೂರ ನಾಲ್ಕು ಟು ಎ ಕನ್ನಡ ಎರಡು ನೂರ ನಾಲ್ಕು ಇನ್ನು ಕೆಟಗರಿ ಒನ್ ಕೆಟಗರಿ ಒನ್ ಜನರಲ್ ಮೆರಿಟಲ್ಲಿ ಸೀಟ್ಸ್ ಇಲ್ಲ ಕೆಟಗರಿ ಒನ್ ವುಮೆನ್ ಎರಡು ನೂರ ಎರಡು ಕೆಟಗರಿ ಒನ್ ರೂರಲ್ ಎರಡುನೂರ ನಾಲ್ಕು ಕೆಟಗರಿ ಒನ್ ಕನ್ನಡ ಸೀಟ್ಸ್ ಇಲ್ಲ ಎಸ್ ಟಿಯಲ್ಲಿ ಎಸ್ ಟಿಯಲ್ಲಿ ಎಸ್ ಟಿ ಜನರಲ್ ಮೆರಿಟ್ ಎರಡುನೂರ ಎಂಟು ಎಸ್ ಟಿ ವುಮೆನ್ ಎರಡು ನೂರ ನಾಲ್ಕರವರೆಗೂ ನಿಂತ್ಕೋಬೋದು ಟಿ ರೂರಲ್ ಸೀಟ್ಸ್ ಇಲ್ಲ ಟಿ ಕನ್ನಡ ಸೀಟ್ಸ್ ಇಲ್ಲ ಯಾಕಂದರೆ ಕೇವಲ ಒಂದೊಂದು ಸೀಟ್ ಇದೆ ಇಲ್ಲಿ ಕೇವಲ ಒಂದೊಂದು ಸೀಟ್ ಇರೋದರಿಂದ ಸೊ ಕಟ್ ಆಫ್ ಅಂಕ ಹೆಚ್ಚು ನಿಂತ್ಕೋಬೋದು ಯಾಕಂತಂದರೆ ಕಟ್ ಆಫ್ ಡಿಪೆಂಡ್ಸ್ ಆನ್ ಒಂದು ಫ್ಯಾಕ್ಟರ್ ಏನು ಅಂತಂದರೆ ನಂಬರ್ ಆಫ್ ಸೀಟ್ಸ್ ನಂಬರ್ ಆಫ್ ಸೀಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಕಟ್ ಆಫ್ ಡಿಪೆಂಡ್ಸ್ ಆಗೋಕ್ಕೆ ಇನ್ನು ಎಸ್ ಸಿಯಲ್ಲಿ ಎಸ್ ಸಿ ಜನ್ರಲ್ ಮೆರಿಟ್ ನೂರ ಐದರವರೆಗೂ ನಿಂತ್ಕೋಬೋದು ಎಸ್ ಸಿ ವುಮೆನ್ ಎರಡು ನೂರ ಎರಡರವರೆಗೂ ನಿಂತ್ಕೋಬೋದು ಎಸ್ ಸಿ ರೂರಲ್ ಎರಡುನೂರ ಮೂರು ಎಸ್ ಸಿ ಕನ್ನಡ ಎರಡು ನೂರ ಎರಡು ಸೊ ಇಷ್ಟು ಚಾರ್ಟನ್ನೇ ನೋಡಿದ್ರೆ ಇದು ಹೈದರಾಬಾದ್ ಕರ್ನಾಟಕದ ಒಂದು ಸೀಟ್ಸ್ಗಳ ಒಂದು ಕಟ್ ಆಫ್ ಅಂಕಗಳು ಇರಬಹುದು ಪ್ರೊಬ್ಯಾಬಲ್ ಕಟ್ ಆಫ್ ಅಂಕಗಳು ಫೈನಲ್ ಅಲ್ಲ ಇನ್ನೂ ಎರಡು ಮೂರು ಸಲ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಫೈನಲ್ ಅಲ್ಲ ಕೇವಲ ಗೆಸ್ ಆಗಿರುತ್ತೆ ಪ್ರೊಬೇಬಲ್ ಆಗಿರುತ್ತೆ ಯಾಕಂದರೆ ಎಕ್ಸಾಕ್ಟಾಗಿ ಹೇಳೋಕ್ಕೆ ಯಾರ ಕಡೆಯನ್ನು ಸಾಧ್ಯ ಇಲ್ಲ ಮತ್ತು ಯಾರಿಗಾದರೂ ಕೇಳಿದ್ರೆ ಕೆಲವರು ಎರಡುನೂರ ಐವತ್ತು ಜಿ ಎಮ್ ನಿಂತಿರುತ್ತೆ ಅಂತ ಅನ್ಬೋದು ಓಕೆ ಅದು ಅವರ ಒಂದು ಗ್ಯಸ್ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಸೊ ನಿಂತ್ಕೊಂಡ್ರು ನಿಂತ್ಕೋಬೋದು ಹೇಳೋಕ್ಕಾಗಲ್ಲ ಅದು ಅವರವರ ಒಂದು ಅನಲೈಸಿಸ್ ಮೇಲೆ ಹೋಗುತ್ತೆ ಸೊ ಇದು ನಾವು ಮಾಡಿರುವಂಥ ಒಂದು ಒಂದು ಓವರ್ ಆಲ್ ಅನಾಲೈಸಿಸು ಇದೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಓನ್ಲಿ ಗ್ಯಾಸ್ ಓನ್ಲಿ ಪ್ರೊಬ್ಯಾಬಲ್ ಹಾಗೆ ಎಕ್ಸಾಮ್ ಡೇಟ್ ಎಕ್ಸಾಮ್ ಡೇಟ್ ಕೆಲವರಿಗೆ ಡೌಟ್ ಇದೆ ಯಾವಾಗ ಆಗಬಹುದು ಸಾರಿ ಎಕ್ಸಾಮ್ ಡೇಟ್ ಎಲ್ಲ ರಿಸಲ್ಟ್ ಡೇಟ್ ರಿಸಲ್ಟ್ ಡೇಟ್ ಯಾವಾಗ ಬರಬಹುದು ಅಂತ ಕೆಲವೊಬ್ರು ಡಿಸೆಂಬರ್ ಆರ್ ಅಂತಾರೆ ಡಿಸೆಂಬರ್ ಹದಿನೆಂಟು ಅಂತಾರೆ ಕೆಲವರು ಜನವರಿವರೆಗೂ ಹೋಗುತ್ತಂತಾರೆ ಸೊ ಇಷ್ಟರಲ್ಲಿ ಒಂದ್ರೊಳಗೆ ಬರ್ಬೋದು ಬಟ್ ವಿತಿನ್ ಡಿಸೆಂಬರ್ ಬರುತ್ತೆ ವಿತಿನ್ ಡಿಸೆಂಬರ್ ಬರುತ್ತೆ ಹೇಗೆ ಹೇಳ್ತೀವಿ ಇನ್ ಡಿಸೆಂಬರ್ ಅತ್ತಂತಂದರೆ ಮುಂಚೆ ಕೆ ಪಿ ಎಸ್ ಸಿ ಅವರು ಯಾವುದ್ಯಾವ್ದು ಎಕ್ಸಾಮ್ಸ್ಗೆ ಅಥವಾ ಯಾವುದಾದ್ರೂ ಬೇರೆ ಡಿಪಾರ್ಟ್ಮೆಂಟ್ಗೆ ಇಂಟರ್ವ್ಯೂ ಮಾಡಿ ಇಂಟರ್ವ್ಯೂ ಮಾಡಿ ಫಿಫ್ಟೀನ್ ಟು ಟ್ವೆಂಟಿ ಡೇಸಲ್ಲಿ ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ ಫಿಫ್ಟೀನ್ ಟು ಟ್ವೆಂಟಿ ಡೇಸಲ್ಲಿ ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ ಪ್ರೀವಿಯಸ್ ಬೇರೆ ಬೇರೆ ಎಕ್ಸಾಮ್ಸ್ದು ಆ ಒಂದು ಗೆಸ್ ಮೇಲೆ ಹೇಳೋದಾದರೆ ಆರನೇ ತಾರೀಕಿನಿಂದ ಎಂಟನೇ ತಾರೀಕು ಒಳಗಡೆ ರಿಸಲ್ಟ್ ಬರಬಹುದು ಫಿಫ್ಟೀನ್ ಟು ಟ್ವೆಂಟಿ ಡೇಸಲ್ಲಿ ಇಂಟರ್ವ್ಯೂ ಮುಗಿದ ಮೇಲೆ ಫಿಫ್ಟೀನ್ ಟ್ವೆಂಟಿ ಡೇಸಲ್ಲಿ ರಿಸಲ್ಟನ್ನ ಬಿಟ್ಟರೆ ಹದಿನೈದರಿಂದ ಇಪ್ಪತ್ತಿಂದಲ ರಿಸಲ್ಟ್ ಬಿಟ್ಟರೆ ಡಿಸೆಂಬರ್ ಆರು ಅಥವಾ ಒಳಗಡೆ ರಿಸಲ್ಟ್ ಬರ್ಬೋದು ಸೊ ಇಷ್ಟು ಸಹಾಯಕ ತೋಟಗಾರಿಕಾ ಅಧಿಕಾರಿ ಅಸಿಸ್ಟೆಂಟ್ ಆರ್ಟಿಕಲ್ಚರ್ ಆಫೀಸರ್ ಎಕ್ಸಾಮ್ಸ್ಗೆ ಅಥವಾ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ಕಟ್ ಆಫ್ ಅಂಕಗಳನ್ನು ಡಿಸ್ಕಷನ್ ಮಾಡಿದ್ದೀವಿ ಸೊ ಕ್ಲಾಸ್ ಎಷ್ಟಾದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ನಿಮ್ದು ಏನಾದರೂ ಫೀಡ್ಬ್ಯಾಕ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು